ಎಕ್ಸಸೈಸ್ 8.3 ಥರ್ಡ್ ಹೆಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ, ಅದ್ರಲ್ಲಿ ಕರೆಕ್ಟ್ ಯಾವ್ದಂತ ಹೇಳ್ಬೋದು. ಈ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳೋದು. 1+tan2a ಹೋಲ್ ಡಿವೈಡೆಡ್ ಬೈ 1+cot2a ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ನೀವು ಈ ಟೈಪ್ ಕೊಟ್ಟಾಗ ಎಲ್ಲವೂ ಸೈನ್ ಕಾಸಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ 1+ ಓಕೆ ಟ್ಯಾನ್ ನ ಏನಂತ ಬರಿಬಹುದು, ಟ್ಯಾನ್ ಥೀಟಾ. ಸಿಕ್ಸ್ತ್ ಫಾರ್ಮುಲಾ ನೋಡ್ರಿ, ಟ್ಯಾನ್ ಏನಂತ ಬರಿಬಹುದು, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ನಾನೇನ್ ಬರೀತೀನಿ, ಸೈನ್ ಸ್ಕ್ವಯರ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಅಂತ ಬರಿಬಹುದು. ಓಕೆ, ಟ್ಯಾನ್ ನ ಕನ್ವರ್ಟ್ ಮಾಡಿದ್ವಿ ಸೈನ್ ಕಾಟ್ಗೆ, ಸೈನ್ ಕಾಸ್ಗೆ. ನೆಕ್ಸ್ಟ್ 1+ ಈ ಕಾಟ್ ನ ಕೂಡ ಸೈನ್ ಕಾಸ್ ಕನ್ವರ್ಟ್ ಮಾಡ್ಬೇಕು. ಸೆವೆಂತ್ ಫಾರ್ಮುಲಾ ನೋಡ್ರಿ, ಕಾಟ್ ಥೀಟಾ ಏನಂತ ಬರಿಬಹುದು, ಕಾಸ್ ಥೀಟಾ ಬೈ ಸೈನ್ ಥೀಟಾ. ಅಂದ್ರೆ ಏನು, ಕಾಸ್ ಸ್ಕ್ವಯರ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಎ ಅಂತ ಬರಿ. ಓಕೆನಾ, ಈಗ ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆನಾ, ಇಲ್ಲಿ ಏನಿಲ್ಲ ಅಂದ್ರೆ 1 ಎಲ್ಸಿಯಂ ತಗೊಂಡ್ರೆ, 1 ಕಾಸ್ ಸ್ಕ್ವಯರ್ ಎಲ್ಸಿಯಂ ತಗೊಂಡ್ರೆ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಏನೇ ಬರುತ್ತೆ. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, ಈ ಫಾರ್ಮುಲಾನ ಲೈಕ್ ತೆಗಿತೀನಿ, ಆಮೇಲೆ ಯಾವಾಗ ಬೇಕಿದ್ದಾಗ ಅವಾಗ ಯೂಸ್ ಮಾಡೋಣ. ಓಕೆನಾ, ಈಗ ನೋಡ್ರಿ ಎಲ್ಸಿಯಂ 1 ಕಾಸ್ ಸ್ಕ್ವೇರ್ ಎಲ್ಸಿಯಂ ಏನು, ಕಾಸ್ ಸ್ಕ್ವೇರ್ ಬಂತು. ಈಗ ಫಸ್ಟ್ ನಂಬರ್ ತಗೋಣ ಇಲ್ಲಿ, ಫಸ್ಟ್ 1/1 ಇಂಟು ಓಕೆ ಎಲ್ಸಿಯಂ ಏನ್ ಬಂದಿದೆ, ಕಾಸ್ ಸ್ಕ್ವೇರ್ ಎ ಬಂದಿದೆ. ಸೊ ಕಾಸ್ ಸ್ಕ್ವೇರ್ ಎ ಅಂತ ಬರೆಯೋಣ, 1/1 ಇಂಟು ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಏನೇ ಬರುತ್ತೆ. ಆ ಕಾಸ್ ಸ್ಕ್ವೇರ್ ಎ ಇಲ್ಲಿ ಬರೀತೀನಿ. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಈಗ ಸೆಕೆಂಡ್ ನಂಬರ್ ತಗೊಂತೀನಿ, ಸೆಕೆಂಡ್ ನಂಬರ್ ಏನಿದೆ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಎಲ್ಸಿಯಂ ಏನು, ಕಾಸ್ ಸ್ಕ್ವೇರ್ ಎ. ಅವಾಗ ಏನಾಯ್ತು, ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಸೈನ್ ಸ್ಕ್ವೇರ್ ಎ ಇಂಟು 1 ಏನಾಯ್ತು, ಸೈನ್ ಸ್ಕ್ವೇರ್ ಎ ಆಯ್ತು. ಓಕೆ, ಹೋಲ್ ಡಿವೈಡೆಡ್ ಬೈ, ಈಗ ಡಿನಾಮಿನೇಟರ್ ನೋಡ್ರಿ, ಇಲ್ಲಿ 1 ಸೈನ್ ಸ್ಕ್ವೇರ್ ಎಲ್ಸಿಯಂ ತಗೊಂಡ್ರೆ ಏನ್ ಬರುತ್ತೆ, ಇಲ್ಲಿ 1 ಸೈನ್ ಸ್ಕ್ವೇರ್ ಎಲ್ಸಿಯಂ ಸೈನ್ ಸ್ಕ್ವೇರ್ ಏನೇ ಬರುತ್ತೆ. ಇಲ್ಲಿ ಫಸ್ಟ್ ನಂಬರ್ ತಗೊಳ್ರಿ, ಮತ್ತೆ 1/1 ಇದೆ ಫಸ್ಟ್ ನಂಬರ್, ಇಲ್ಲಿ ಎಲ್ಸಿಯಂ ಏನ್ ಬಂದಿದೆ, ಸೈನ್ ಸ್ಕ್ವೇರ್ ಬಂದಿದೆ. 1/1 ಇಂಟು ಸೈನ್ ಸ್ಕ್ವೇರ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಏನೇ ಬರುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ ಪ್ಲಸ್. ಈಗ ಸೆಕೆಂಡ್ ನಂಬರ್ ತಗೊಳ್ರಿ, ಓಕೆ ಸೆಕೆಂಡ್ ಏನ್ ಕೊಟ್ಟಿದ್ದಾನೆ, ಕಾಸ್ ಸ್ಕ್ವೇರ್ ಎ ನೋಡಲಿ, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಇದೆ ಇಂಟು ಓಕೆ ಎಲ್ಸಿಯಂ ಏನಿದೆ, ಸೈನ್ ಸ್ಕ್ವೇರ್ ಎ ಇದೆ. ಅವಾಗ ಏನಾಯ್ತು, ಸೈನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಯ್ತು, ಕಾಸ್ ಸ್ಕ್ವೇರ್ ಎ ಇಂಟು 1 ಏನಾಯ್ತು, ಕಾಸ್ ಸ್ಕ್ವೇರ್ ಎನೇ ಬರುತ್ತೆ. ಓಕೆನಾ, ಇದು ಬಂತು. ಈಗ ನಾವೇನ್ ಮಾಡೋಣ, ಇದನ್ನ ಎರೇಜ್ ಮಾಡೋಣ, ರಫ್ ಕಾಲಮ್. ಈಗ ಏನ್ ರಫ್ ಕಾಲಮ್ ನ ಕ್ಯಾಲ್ಕುಲೇಷನ್ ಬಂತು, ಅದನ್ನೆಲ್ಲ ಎರೇಜ್ ಮಾಡೋಣ. ಓಕೆ, ಈಗ ಹೇಳ್ರಿ ನನಗೆ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ, 1 ಆಗುತ್ತೆ, ಹೌದಾ? ಈಗ ನೋಡ್ರಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದ್ರೂ ಒಂದೇ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೂ ಒಂದೇ, 1 ಆಯ್ತು. ಹೋಲ್ ಡಿವೈಡೆಡ್ ಬೈ ಏನಿದೆ, ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಮತ್ತೆ ಹೋಲ್ ಡಿವೈಡ್ ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನು, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಇರುತ್ತೆ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ಅರೆ, ಇಲ್ಲಿ ಬೇಕಿರೋ ಬ್ರಾಕೆಟ್ ನ ಬರೀರಿ, ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಫಾರ್ಮುಲಾ ಯೂಸ್ ಮಾಡಿದ್ವಿ. ಈಗ ನನಗೆ ಹೇಳ್ರಿ, 1 ಸ್ಕ್ವೇರ್ ಬರಿತೀನಿ ಆಸ್ ಇಟ್ ಈಸ್, ಕಾಸ್ ಸ್ಕ್ವೇರ್ ಎ. ಈ ಡಿವೈಡ್ ಬೈ ಇದೆಲ್ಲ, ಈ ಡಿವೈಡ್ ಬೈ ಇರೋದು, ಈ ಡಿವೈಡ್ ಬೈ ಇರೋದು ಇಂಟು ಬರ್ಕೊಂಡ್ರೆ ಅವಾಗ ಇವ್ರಿಬ್ರು ನಂಬರ್ ಏನು ರೆಸಿಪ್ರೋಕಲ್ ಆಗ್ತಾರೆ. 1 ಸೈನ್ ಸ್ಕ್ವೇರ್ ಎ ಇರೋದು ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಆಗುತ್ತೆ. 1/1 ಇಂಟು ಸೈನ್ ಸ್ಕ್ವೇರ್ ಏನು, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು 1, ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಈಗ ನಮಗೇನು ಗೊತ್ತು, ಸೈನ್ ಬೈ ಕಾಸ್ ಅಂದ್ರೆ ನಥಿಂಗ್ ಬಟ್ ಏನು, ಟ್ಯಾನ್ ಸ್ಕ್ವೇರ್ ಇಂದ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಆಪ್ಷನ್ ಯಾವುದು, ಡಿ ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಅಂದ್ರೆ, ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ಇನ್ಸ್ಟಾಗ್ರಾಮ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು ಮತ್ತೆ ಟ್ರಿಗ್ನಾಮೆಟ್ರಿ ಫುಲ್ ಲೆಸನ್ದು
ಲಿಂಕ್ ಹಾಕಿರ್ತೀನಿ. ಓಕೆ, ಆ ಲಿಂಕ್ ನ ನೀವು ಫಾಲೋ ಮಾಡಿದ್ರೆ ನಿಮಗೆ ನಿಮಗೆ ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು, 1-to-1 ಡೌಟ್ಸ್ ಕ್ಲಾರಿಫೈ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನಾದ್ರೂ ಅಪ್ಡೇಟ್ ಇದ್ರೆ, ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಇಲ್ಲಾಂದ್ರೆ ನೋಟ್ಸ್ ಮಾಡಿದ್ದು ಏನಾದ್ರೂ ಅಪ್ಡೇಟ್ ಇದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ, ಅದು ನಿಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ರಿ, ಅದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.